हरिओम जय श्री कृष्ण। ಭಕ್ತಿಯಲ್ಲಿ ನಾನಾ ವಿಧವಾದಂತ ಭಾವನೆಗಳು ವ್ಯಕ್ತ ಆಗ್ತಿರ್ತವೆ। ಹಾಗಾಗಿ ಮಹಾಭಾರತದಲ್ಲಿ ಬರುವಂತ ಒಂದು ಪ್ರಸಂಗ ಭಕ್ತನ ಕುರಿತಾದಂತ ಒಂದು ಕಿರುಕತೆ। ಶ್ರೀಕೃಷ್ಣ ಒಮ್ಮೆ ತನ್ನ ಭಕ್ತನ ಮನೆಗೆ ತಾನಾಗಿಯೇ ಹೋದ ಹಾಗೂ ಆ ಭಕ್ತನಿಗೆ ಪ್ರಶ್ನೆಯನ್ನು ಮಾಡುತ್ತಾನೆ, ಈ ಮನೆ ಯಾರದು? ಭಕ್ತ ಹೇಳ್ತಾನೆ, ನಿನ್ನದೇ ಪ್ರಭು। ಶ್ರೀಕೃಷ್ಣ ಮತ್ತೆ ಕೇಳ್ತಾನೆ, ಹಾಗಾದ್ರೆ ಈ ಗಾಡಿ ಯಾರದು? ಭಕ್ತ ಪುನಃ ಅದನ್ನೇ ಹೇಳ್ತಾನೆ, ನಿನ್ನದೇ ದೇವ। ಹೀಗೆ ಭಕ್ತನಿಗೆ ಮನೆಯಲ್ಲಿಯ ಎಲ್ಲ ವಸ್ತುಗಳ ಬಗ್ಗೆ ಅಷ್ಟೇ ಅಲ್ಲದೆ ಮನೆಯ ಸದಸ್ಯರೆಲ್ಲರ ಬಗ್ಗೆ ಕೇಳಿದಾಗ್ಯೂ ಸಹ ಶ್ರೀಕೃಷ್ಣನಿಗೆ ಅದೇ ಉತ್ತರ ಸಿಕ್ಕಿ, ಪ್ರಭು ಇದೆಲ್ಲ ನಿನ್ನದೇ ದೇವ, ನಿನ್ನದೇ ಕೃಪೆ, ನಿನ್ನದೇ ಆಶೀರ್ವಾದ ಎಂದು ಹೇಳಲಾಗಿ ಕೊನೆಗೆ ಭಗವಾನ್ ಶ್ರೀಕೃಷ್ಣ ಆ ಭಕ್ತನ ದೇವರ ಕೋಣೆಗೆ ಬಂದು ಅಲ್ಲಿಟ್ಟಂತ ತನ್ನದೇ ಚಿತ್ರಪಟ್ಟವನ್ನು ತೋರಿಸುತ್ತಾ ಇದು ಯಾರದು ಎಂದು ಪ್ರಶ್ನೆ ಮಾಡಲಾಗಿ ಇದನ್ನು ಕೇಳುತ್ತಲೇ ಭಕ್ತ ಪ್ರೇಮ ಭಾವಭರಿತ ಭಕ್ತಿ ಪರಾಕೃಷ್ಟೆಯಿಂದ ಅಶ್ರುಭರಿತನಾಗಿ ದೇವ ಇದೊಂದೇ ನನ್ನದು, ಬಾಕಿ ಎಲ್ಲವೂ ನಿನ್ನದೇ ಪ್ರಭು ಎಂದು ಹೇಳಲಾಗಿ ಈ ದೇಹ ನಿನ್ನದು, ಮನ ನಿನ್ನದು, ಪ್ರಾಣ ನಿನ್ನದು, ಸಕಲ ಪಿಂಡಾಂಡವೂ ನಿನ್ನದೇ ಭಗವಾನ್, ಆದರೆ ಕೇವಲ ನೀನು ಮಾತ್ರ ನನ್ನವನು ಎನ್ನುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾನೆ। ಭಕ್ತವತ್ಸಲನಾದ ಶ್ರೀಕೃಷ್ಣ ಅವನನ್ನೆಬ್ಬಿಸಿ ಅಪ್ಪಿಕೊಂಡು ಅವನಿಗೆ ಸಂಪೂರ್ಣವಾಗಿರುವಂಥ ಆಶೀರ್ವಾದವನ್ನು ಮಾಡ್ತಾನೆ। ಹಾಗಾಗಿ ಭಕ್ತಿಯ ಪರಾಕಾಷ್ಠೆಗೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೆ। ಜೈ ಶ್ರೀಕೃಷ್ಣ।